ರೈಲ್ವೆ ಸ್ಟೇಷನ್ ಯೋಜನೆಗೆ ಇನ್ಫೋಸಿಸ್ ಧನ ಸಹಾಯ ಮಾಡುತ್ತಿದೆ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇನ್ಫೋಸಿಸ್ 200 ಕೋಟಿ ರೂಪಾಯಿ ಹಣ ನೀಡ್ತಾ ಇದೆ ಅಂತ ಹೇಳಿದರು. ಇದೇ ವೇಳೆ ಮಾತನಾಡಿದ ಸುಧಾಮೂರ್ತಿ, ಹೆಸರಿಗೆ ಸಹಾಯ ಮಾಡ್ತಿಲ್ಲ, ಜನರಿಗೆ ಅನುಕೂಲಕ್ಕಾಗಿ ಈ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಇಚ್ಛೆಯೇನಿದೆ 19ನೇ ತಾರೀಕಿನಂದು ಅಧಿಕೃತವಾಗಿ ಒಂದು MOU ಏನಾಗ್ತಕ್ಕಂಥದ್ದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಲಿಕ್ಕೆ ಇವತ್ತು ಸುಧಾಮೂರ್ತಿಯವರು ಇಲ್ಲಿಂದ ಬಂದಿದ್ದಾರೆ. ಸುಮಾರು 150-200 ಕೋಟಿ ರೂಪಾಯಿಗಳ ವೆಚ್ಚವನ್ನು ಆ ಮೆಟ್ರೋ ರೈಲ್ಗೆ ಟ್ರೈನ್ನ ಒಂದು ಹಳಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ 100 ಕೋಟಿಗಳು ಮತ್ತು ಸುಮಾರು 75-100 ಕೋಟಿ ಅಲ್ಲಿಯ ಒಂದು ನಿಲ್ದಾಣಕ್ಕೆ ಅವರೇ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಮತ್ತೆ 100 ಕೋಟಿ. ಈಗ 200 ಕೋಟಿ ಹಣವನ್ನು ಆ ಒಂದು ಯೋಜನೆಗೆ ಇವತ್ತು ಅವರ ಇನ್ಫೋಸಿಸ್ ಟ್ರಸ್ಟ್ನಿಂದ ಹಣವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಬಹುಶಃ ಅವರ ಒಂದು ಗಳಿಕೆಯಿಂದ ಈ ರೀತಿಯ ಕಾರ್ಯಕ್ರಮಗಳು ಹಲವಾರು ರೀತಿಯಲ್ಲಿ ಈ ರಾಜ್ಯದಲ್ಲಿ ಅವರೇನು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕಿದ್ವಾಯನ ಆಸ್ಪತ್ರೆಗೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ. ರಾಜ್ಯದ ಹಲವಾರು ಪ್ರದೇಶಗಳಿಗೂ ಉತ್ತಮ ರೀತಿಯಲ್ಲಿ ಎಜುಕೇಷನ್ಗೆ ಅವರು ಕೊಟ್ಟಿರ್ತಕ್ಕಂಥ ಸೇವೆ ಏನಿದೆ ಅದೆಲ್ಲ ನನ್ನ ಗಮನದ ಇರ್ತಕ್ಕಂಥದ್ದು. ಅವರ ಇಚ್ಛೆ ಏನಿದೆ 19ನೇ ತಾರೀಕಿನಂದು ಅಧಿಕೃತವಾಗಿ